ಮೂರು ದಿನಗಳ ಹಿಂದೆ ಕಾಶಿಯ ಜ್ಞಾನವ್ಯಾಪಿ ಮಸೀದಿಯ ಆವರಣದ ಒಳಗಡೆ ಮತ್ತು ಇನ್ನೂ ಒಳಗಡೆ ಮತ್ತು ಹೊರಗಡೆ ಈ ಎಲ್ಲವನ್ನು ಭಾರತೀಯ ಸರ್ವೇಕ್ಷಣ ಇಲಾಖೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧ್ಯಯನ ಮಾಡಿ ಸುಮಾರು ಎಂಟುನೂರು ಪುಟಗಳ ವರದಿಯನ್ನು ಸಲ್ಲಿಸ್ತು ನ್ಯಾಯಾಲಯಕ್ಕೆ ನ್ಯಾಯಾಲಯ ಅದನ್ನು ಬಹಿರಂಗಗೊಳಿಸಲು ಹೇಳಿತು ಮತ್ತು ಎರಡೂ ಕಡೆಯ ಪಾಟಿದಾರಗಳಿಗೆ ಕೇಸ್ ಹಾಕಿರೋರಿಗೆ ಕೊಡಿ ಇದನ್ನ ಅಂತ ಹೇಳಿತು ಸಹಜವಾಗಿ ಈಗ ಅದು ಆಚೆ ಬಂತು ಎಂಟುನೂರು ಪೇಜು ಈ ಎಂಟುನೂರು ಪೇಜಲ್ಲಿ ಒಂದು ಪೇಜಿನ ಆ ವರದಿಯಲ್ಲಿ ಕನ್ನಡದ ಶಿಲಾಶಾಸನ ಕಾಣಿಸಿದೆ ಅವತ್ತೇ ನಾನು ಹೇಳಿದೆ ಕೇಳಿಸ್ಕೊಳ್ರಪ್ಪ ಅಂತ ಹೇಳಿದ್ದೆ ಇರಲಿ ಓಕೆ ಇದೀಗ ಈ ಶಿಲಾಶಾಸನ ಯಾವುದು ಅನ್ನೋದು ಇವತ್ತು ಸಿಕ್ಕಾಕಂಡಿದೆ ಬೆಳಗ್ಗೆನೇ ಪಬ್ಲಿಕ್ ಟಿ ವಿ ಎಲ್ಲ ಇದ್ದಿದ್ದನ್ನು ಅಡ್ಜಸ್ಟ್ ಮಾಡಿ ಹುಡುಕಿ ಎಕ್ಕಿ ತೆಗೆದು ಹಾಕಿದ್ರು ಸಿಕ್ಕಾಕೋತು ಏನಂತ ತೊಂಬತ್ತಾರರಲ್ಲಿ ಸಂಖ್ಯೆ ಪುಟ ತೊಂಬತ್ತಾರರಲ್ಲಿ ಕನ್ನಡದ ಶಿಲಾಶಾಸನದ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಇದೆ ಏನಂತ ಅದಕ್ಕೆ ಇಲಾಖೆ ಇಪ್ಪತ್ತಾರನೇ ನಂಬರ್ ಅಂತೀರೋ ಕೊಟ್ಕೊಂಡಿದೆ ಅದು ಕ್ರೋನಾಲಜಿ ಮಾಡೋಕ್ಕೆ ಮಸೀದಿಯ ವಾಯುವ್ಯ ಕಾರಿಡಾರ್ನ ಮೇಲ್ಛಾವಣಿಯ ಭೀಮ್ನಲ್ಲಿ ಪತ್ತೆಯಾಗಿರುವ ಈ ಶಿಲಾಶಾಸನದಲ್ಲಿ ದೊಡ್ಡರಸಯ್ಯನ ನರಸಂನ ಭಿನ್ನಹ ಅಂತ ಬರಹ ಇದೆ ಅಂತ ಹೇಳಿದರೆ ಅಲ್ಲಿ ತೋರಿಸ್ತಾ ಇದ್ದೀವಿ ಅದನ್ನು ಇದು ಹದಿನಾರನೇ ಶತಮಾನದ ಶಿಲಾಶಾಸನ ಅಂತ ಪುರಾತತ್ವ ಇಲಾಖೆ ತಜ್ಞರೆಲ್ಲ ಗುರುತಿಸಿದ್ದಾರೆ ಆ ವರದಿನಲ್ಲೇ ಇವರಿಬ್ಬರು ವ್ಯಕ್ತಿಗಳು ಇಬ್ಬರು ಅಂತ ಲೆಕ್ಕಾಚಾರ ಇಬ್ಬರು ಖಾಸಗಿ ವ್ಯಕ್ತಿಗಳು ಇರಬೇಕು ಅಂತ ಸಮೀಕ್ಷೆ ವರದಿಯ ಲೆಕ್ಕಾಚಾರ ಉಳಿದಂತೆ ಇವರ ಈ ಬರಹದ ಬಗ್ಗೆಯಾಗಲಿ ಅಥವಾ ಇವರಿಬ್ಬರ ಬಗ್ಗೆಯಾಗಲಿ ಯಾವುದೇ ಸ್ಪಷ್ಟ ಮಾಹಿತಿಯಂತೂ ಸದ್ಯಕ್ಕೇನು ಅಲ್ಲಿ ಸಿಕ್ಕಿಲ್ಲ ಮುಂದೆ ಇನ್ನೇನಾದರೂ ಯಾವುದೋ ಟಚ್ ಮಾಡೋಕೋದಾಗ ಇನ್ಯಾವುದು ಸಿಮೆಂಟ್ ಉದುರಕ್ಕೆ ಇನ್ನೇನೋ ಕಾಣಿಸ್ಬಿಟ್ರೆ ಗೊತ್ತಿಲ್ಲ ಆಮೇಲೆ ಹಂಗಾಗಿ ಸದ್ಯಕ್ಕಂತೂ ಏನೂ ಕಾಣಿಸಿಲ್ಲ ಇತಿಹಾಸ ತಜ್ಞರು ಮಾತ್ರ ಅದನ್ನೇ ಆಳಕ್ಕೆ ಹೋಗಿ ಇದೇನಿರಬಹುದು ಎಂದು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಬಟ್ ಸಾಧ್ಯ ಆಗುತ್ತೆ ಅಲ್ಲ ಸರಿ ಹೆಸರುಗಳು ಯಾವುದು ಏನು ಎತ್ತ ಅಂತೇಳಿ ನಾಟ್ ಈಸಿ ಓಕೆ ಅಷ್ಟು ಸುಲಭ ಅಲ್ಲ ರಿಲೇಟೆಡ್ ಇನ್ನೇನಾದರೂ ಬಂದರೆ ಓಕೆ ಇನ್ಯಾವುದೋ ಸರ್ ಬರೋಣ ಅದಕ್ಕೆ ಓಕೆ ಈ ತಗ್ಗಿದ ಅಂದಾಜು ಮಾಡ್ತಿರೋದು ಏನು ಅಂತ ಫಸ್ಟ್ ನೋಡ್ಕೊಬಿಡೋಣ ಇದು ಹದಿನಾರನೆಯ ಶತಮಾನಕ್ಕೆ ಸೇರಿದ ಬರಹ ಶಾಸನ ಬರಹ ಅಂತ ಹೇಳ್ತಿದ್ದಾರೆ ನನಗೆ ಈ ಶಾಸನ ಬರಹ ಬಂದಾಗ ಕರ್ನಾಟಕದಲ್ಲಿ ಇಂತಹದರ ಬಗ್ಗೆ ಅಧಿಕಾರಯುತವಾಗಿ ಬಹುಶಃ ಮಾತನಾಡಬಹುದು ಅವರು ಸಾಲು ಮಾಡ್ತಿದ್ರು ಅಂತ ಹೇಳಲ್ಲ ಬಟ್ ಅಧಿಕಾರಯುತವಾಗಿ ಮಾತನಾಡಬಲ್ಲವರು ಒಬ್ಬರು ಇದ್ರು ಡಾಕ್ಟರ್ ಚಿದಾನಂದ ಮೂರ್ತಿಗಳು ಇಲ್ಲ ಚಿದಾನಂದ ಮೂರ್ತಿಗಳು ಇದ್ದಿದ್ದರೆ ಅವರು ಈ ಕ್ಷೇತ್ರದಲ್ಲಿ ಭಾಳ ಕೆಲಸ ಮಾಡಿದ್ದರು ಶಾಸನಗಳು ಹಾಂ ಏನೇ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳಿವಿಕೆ ಅನ್ನೋದು ಅದೆಲ್ಲರಿಗೂ ಗೊತ್ತು ಅದೇನು ದೊಡ್ಡ ಸಮಸ್ಯೆ ಅಲ್ಲ ದಕ್ಷಿಣ ರಾಜರಿಗೆ ಕಾಶಿ ವಿಶ್ವನಾಥನಲ್ಲಿ ಅಪಾರ ಭಕ್ತಿ ಮತ್ತು ನಂಬಿಕೆ ಅದು ನಮಗೆ ಗೊತ್ತು ಒಂದು ದಕ್ಷಿಣ ರಾಜರಲ್ಲಿ ಎರಡನೇದು ಕಾಶಿ ನಂಬಿಕೆಯ ಕೇಂದ್ರ ಸ್ಥಾನ ಆಗಲಿಕ್ಕೆ ಸಾವು ಬದುಕು ಸಂಸ್ಕಾರ ತಿಥಿ ತೀರ್ಥ ಇವೆಲ್ಲ ಜೊತೆ ಹೊಂದಿಕೊಂಡಂತದ್ದು ಹಾಗಾಗಿ ಆ ಕಾಲದಲ್ಲಿ ಯಾರಾದರೂ ಹದಿನಾರನೇ ಶತಮಾನ ಅಲ್ಲ ನಾನು ಹೇಳ್ತಿರೋದು ಸೇ ನೂರೈವತ್ತು ವರ್ಷದಿಂದನೇ ತಗೊಳ್ಳಿ ಬೇಕಾರೆ ತಗೊಂಡ್ರೆ ಯಾರಾದ್ರು ಕಾಶಿಗೆ ಹೊರಟರು ಅಂದ್ರೆ ಅವ್ರು ವಾಪಸ್ ಬರಲ್ಲ ಅನ್ನೋಂತನೆ ತಿಥಿ ಅಂತ ಬರ್ಲಿಕ್ಕಿಲ್ಲ ಅವ್ರು ಮೋಸ್ಟ್ಲಿ ಅಂತ ಆ ಸಂದರ್ಭ ಅಂತರ್ಭ ಯಾಕಂದ್ರೆ ಹೋದವ್ರು ವಾಪಸ್ ಬರಲ್ಲ ಕಾಶಿಗೆ ಏನತ್ರ ಲೆಕ್ಕಾಚಾರ ಬಂದ್ಬಿಟ್ರೆ ಅದೊಂದು ವಿಜಯೋತ್ಸವ ಅದ ಹಾಗಾಗಿ ಕಾಶಿಗೆ ದಕ್ಷಿಣ ಭಾರತದ ನಂಬಿಕೆಗಳಿಗೆ ಧರ್ಮ ಸಂಪ್ರದಾಯದಲ್ಲಿ ಇರುವಂತಹ ನಂಬಿಕೆಗಳಿಗೆ ಅಲ್ಲಿಯ ಸಂಬಂಧ ಹೊಸದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಇತ್ತು ಈ ದೊಡ್ಡರಸಯ್ಯ ಸೈಯ್ಯನ ಇಬ್ಬರು ವ್ಯಕ್ತಿಗಳು ಅಂತ ಇವರು ಅಂತಿದ್ದಾರೆ ಎರಡು ಕೋಲಾರ ಭಾಗದ ಹೆಸರು ಅಂತಿದ್ದಾರೆ ಮೇ ಬಿ ಮೇ ನಾಟ್ ಬಿ ಇರಬಹುದು ಇಲ್ಲದೆಯೂ ಇರಬಹುದು ಅನುಮಾನ ಇದು ಇವರಿಬ್ಬರು ಯಾತ್ಯಾರ್ಥಿಗಳಾಗಿರ್ಬೋದು ಅಥವಾ ಪಾಳೆಗಾರರಾಗಿರ್ಬೋದು ಅಂತ ಯಾಕೆ ವ್ಯಾಪಾರಸ್ಥರು ಆಗಿರ್ಬೋದು ಹೌದು ಆ ಕಾಲದಲ್ಲಿ ಯಾವ್ದಾದ್ರು ವ್ಯಾಪಾರದಲ್ಲಿ ತೊಡಗಿದ್ದರೆ ಅಥವಾ ಇಲ್ಲಿಂದ ವ್ಯಾಪಾರದಲ್ಲಿ ತೊಡಗಿದ್ದರೆ ಗೊತ್ತಿಲ್ಲ ಅವರು ಏನಾಗಿದ್ದರೂ ಬಿಟ್ಟರು ಅನ್ನೋದು ನಮಗೆ ಕೋಲಾರ ಭಾಗದ ಪಾಳೆಗಾರರ ವ್ಯಕ್ತಿಗಳ ದೇವರ ಸೇವಾರ್ಥ ಇರ್ಬೋದು ಆ ಹರಕೆ ತೊಗೊಂಡಿದ್ದರು ಹರಕೆ ಏನಾದ್ರು ತೀರಿಸಿದಾಗ ಅದನ್ನು ಶಾಸನದಲ್ಲಿ ಕೆತ್ತಿಸಿರಬಹುದು ಐ ಡೋಂಟ್ ನೋ ಆ ಪದ್ಧತಿ ಹರಕೆ ತೀರಿಸಿದವರದ್ದೆಲ್ಲ ಶಾಸನದ ರೂಪದಲ್ಲಿ ಬರೆಯುವ ಪದ್ಧತಿ ಇತ್ತ ಅಂತ ಇಲ್ಲ ಹಂಗನ್ಸಲ್ಲ ಶಾಸನಗಳನ್ನು ಸಾಮಾನ್ಯವಾಗಿ ಕೆತ್ತಿರುವುದು ಐತಿಹಾಸಿಕ ಘಟನೆಗಳು ಆ ಶ ಆ ಕಾಲಕ್ಕೆ ಅದ್ಭುತವಾದ ನಿರ್ಧಾರಗಳು ಅಥವಾ ಸಾಧನೆಗಳು ಅಥವಾ ಸೋಲು ಸಾವು ಅಥವಾ ಹುಟ್ಟು ಯಾವುದೋ ಮಹಾವ್ಯಕ್ತಿಯ ಒಬ್ಬ ಹುಟ್ಟು ಈ ಥರದ್ದೆಲ್ಲವೂ ಶಾಸನಗಳಿಗೆ ಬಂದಿದ್ದಿದ್ದನ್ನು ನಾನು ಕೇಳಿದ್ದೀನಿ ಸಿಕ್ಕಿವೆ ನಮಗೆ ಆ ಥರದ ಶಾಸಕ ಇಂತಹ ಮಹಾರಾಜ ಇಂತಹ ಕಾಲದಲ್ಲಿ ಇಂತಹ ಒಂದು ದೇವಸ್ಥಾನಕ್ಕೆ ಅಡಿಗಲನ್ನು ಇಟ್ಟಿದ್ದಾಗ ಆಗ ಬಂದಂಥ ಇಲ್ಲೊಂದು ಬರ ಆಗ ಬಂದಂಥ ಇಲ್ಲೊಂದು ಪ್ಲೇಗು ಇನ್ನೇನೋ ಒಂದು ರೋಗ ಇದೆಲ್ಲ ದಾಖಲೆಗಳಾಗಿರೋದಿದೆ ಬಟ್ ಹರಕೆಗಳಿಗಾಗಿರೋದಿದೆಯಾ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದರೆ ಹಾಂ ಐ ವಿಲ್ ಟೆಲ್ ವಾಪಸ್ ಬರ್ತೀನಿ ಹಾಂ ಸರ್ ದೇಣಿಗೆ ಸಣ್ಣ ದೇಣಿಗೆಗಳಾದ್ರೆ ಅದು ಶಾಸನದಲ್ಲಿ ಶಿಲಾ ಶಾಸನದ ರೂಪಕ್ಕೆ ಹೋಗುತ್ತೆ ಅಂತ ನಾನು ಅನ್ಕೋತಾ ಇಲ್ಲ ನಮೂದು ಮಾಡ್ಕೊಂಡಿರ್ತಾರೆ ಗೊತ್ತಿಲ್ಲ ಅದು ಹೆಸರೇ ಮುದಾದ್ರೆ ಬೇರೆಯವ್ರ ಲಿಸ್ಟ್ ಇರಬೇಕು ಸೇವಾರ್ಥದಾರರು ಈಗ ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ನೀವೆಲ್ಲರೂ ದೇಣಿಗೆ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟಿದ್ರೆ ಅಲ್ಲಿ ದಾನಿಗಳು ಅಂತ ಒಂದು ಕಲ್ಲ ಕೆತ್ತಿಸ್ಬಿಟ್ಟು ಹಾಕ್ತಾರಪ್ಪ ಈಗಲೂ ಹಾಕ್ತಾರೆ ಈಗಲೂ ಹಾಕ್ತಾರೆ ದಾನಿಗಳು ಯಾವ ಅಡಿಗೆ ಮನೆ ಕಟ್ಟಿ ಕೊಡುವುದಕ್ಕೆ ದಾನಿಗಳು ಅಥವಾ ರಾಮ ಮಂದಿರದಲ್ಲಿ ಒಂದು ಮದುವೆ ಕಿದ್ವೆ ಒಂದು ಹಾಲ್ ಕಟ್ಟಿದ್ರೆ ದಾನಿಗಳು ಅಂತ ಅವ್ರೆಲ್ಲ ಕಲ್ಲಲ್ಲಿ ಕೆತ್ತಿಸ್ಬಿಟ್ಟು ಹಾಕ್ತಾರಪ್ಪ ಹೌದು ಹಾಗೆ ದಾನಿಗಳ ರೂಪದಲ್ಲಿ ಬೇರೆ ಹೆಸರುಗಳಿರ್ಬೇಕಲ್ಲಿ ಅಂತ ಹೇಳಿದ್ರೆ ಬೇಡಿಕೆ ಈಡೇರಿಸುವ ಬೇಡಿಕೆ ಈಡೇರಿಸಿದ್ರೆ ಸಣ್ಣ ಆ ಬೇಡಿಕೆ ಏನು ಗೊತ್ತಿಲ್ಲ ನಮಗೆ ಭಿನ್ನ ಸಣ್ಣದು ದೊಡ್ಡದು ಅಥವಾ ಇನ್ನೇನೋ ಮಹತ್ವವಾದದ್ದು ನಮಗೇನು ಅರಿವಿಲ್ಲ ಅದೇನು ಇಲ್ಲಿ ಸಿಗ್ತಾ ಇಲ್ಲ ಬಟ್ ಈ ಹೆಸರುಗಳನ್ನು ಕಂಡಿಡಕ್ಕೆ ಸಾಧ್ಯ ಆಗ್ಲೂ ಕೇಳ ಯು ಕಾಂಟ್ ಸೇ ಯು ಕಾಂಟ್ ನಾವು ಈಗಲೇ ಅದನ್ನು ಆಗತ್ತೆ ಆಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಯಾಕಂದ್ರೆ ಓಕೆ ಈಗ ಯಾರಾದರೂ ತಜ್ಞರು ಇದ್ರದ್ದು ರಿಲೇಟೆಡ್ ಶಾಸನವನ್ನು ಓದಿದ್ನಲ್ಲ ನಾನು ಹ್ಮ್ ಹ್ಮ್ ಒಂದನ್ನು ಓಕೆ ಅವ್ರೇನೋ ಪಾಳೆಗಾರ ಆಗಿದ್ರು ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಶಾಸನದಲ್ಲಿ ಪಾಳೆಗಾರರ ಹೆಸರು ಪ್ರಸ್ತಾಪ ಆಗತ್ತಲ್ಲ ಇದು ರಿಲೇಟೆಡ್ ಶಾಸನ ಇಲ್ಲೋ ಓದಿದ್ವಲ್ಲ ನಾವು ಅಂತ ಏನಾರ ಒಂದು ತನಿಖೆಯಾಗಿ ಆಗಿ ವ್ಯಕ್ತಿಗಳು ಯಾರು ಅಂತ ಗೊತ್ತಾಗಿ ಆದರೆ ಒಂದಿಷ್ಟು ಮಾಹಿತಿ ಬರ್ಬೋದೇನೋ ಇಲ್ಲಿದ್ರೆ ಇಟ್ಸ್ ಇಟ್ಸ್ ನಾಟ್ ಈಸಿ ನನ್ನ ಪ್ರಶ್ನೆ ಅದಲ್ಲ ಸರ್ ಅದು ಸಣ್ಣ ಸೇವೆಯೋ ದೊಡ್ಡ ಹರಕೆಯೋ ಶಿಲೆಯೊಳಗೆ ಹೋಗಬೇಕಾದ್ರೆ ಅದಕ್ಕೇನೋ ಒಂದು ಮಹತ್ವದ ಕಾರಣ ಇರಬೇಕು ನಂಬರ್ ಒನ್ ನಂಬರ್ ಟು ಅದು ಏನಿದೆಯೋ ಏನಿಲ್ವೋ ಹೋಗಲಿ ಅದ ಆಮೇಲೆ ನೋಡೋಣ ಬೇಕಾ ನಿಧಾನಕ್ಕೆ ಅಲ್ಲಿ ಹೋಗಿದ್ದಾಗ ಇವರಿಬ್ಬರು ಅಥವಾ ಹೋಗದೇ ಇದ್ರೆ ಸಾಧ್ಯ ಇಲ್ಲ ಹೋಗಿರ್ತಾರೆ ಅಂತ ಅನ್ಕೊಳ್ಳೋಣ ಯಾರು ಅಂತ ಆ ಕಾಲದಲ್ಲಿ ಕನ್ನಡದಲ್ಲಿ ದೊಡ್ಡರ ಸಯ್ಯ ಇವರೇ ಕೆತ್ತಿರ್ಬೇಕಾ ಇಲ್ಲ ಅಲ್ಲಿ ಒಂದು ಮಠ ಇದೆಯಲ್ಲ ಸರ್ ತುಂಬಾ ಪುರಾತನವಾಗಿದೆ ಎರಡನೇ ಶತಮಾನದಿಂದಲೂ ಒಂದು ಮಠ ಇದೆ ಜಂಗಮವಾಡಿ ಮಠ ಅಂತ ಹೇಳಿ ಸರ್ ಕನ್ನಡದವರದೇ ಇರುವಂತದ್ದು ಮಠ ಯಾರೋ ಒಬ್ರು ಕನ್ನಡ ಇದ್ರು ಇದ್ರು ಬರೀಬೇಕಲ್ಲ ಯಾರೋ ಹೌದು ಇಲ್ಲಿ ಸೇವೆ ಮಾಡಿಸಿದವ್ರೆ ಬರ್ದ್ಬಿಟ್ಟು ಅಲ್ಲಿ ಯಾರೋ ಇರಬೇಕಲ್ಲ ಹೌದು ಹಾಗಾಗಿ ಕನ್ನಡ ಆ ದಿನಮಾನಗಳಲ್ಲಿ ಕಾಶಿಯಲ್ಲಿ ಅಷ್ಟು ಅದ್ಭುತವಾದ ಸ್ಥಿತಿಯಲ್ಲಿ ಇತ್ತ ಅಂದ್ರೆ ಅಲ್ಲಿ ತಲುಪಿತ್ತು ಗೊತ್ತಿಲ್ಲ ನೋ ಐಡಿಯಾ ಓಕೆ ಸೊ ಇನ್ನು ಜ್ಞಾನವ್ಯಾಪಿ ಮಸೀದಿಯ ವೈಜ್ಞಾನಿಕ ಸಮೀಕ್ಷೆಯಲ್ಲಿ ಬರೀ ಕನ್ನಡದ ಶಾಸನ ಅಷ್ಟೇ ಇಲ್ಲ ಇಲ್ಲಿ ದೇವಾಲಯದ ಕುರುಹು ಇತ್ತು ಅನ್ನೋದು ಸಾಕಷ್ಟು ಪುರಾವೆಗಳು ಎಸ್ ಐ ವರದಿಯಲ್ಲಿ ಗೊತ್ತಾಗ್ತಾ ಇದೆ ಏನೇನಿದೆ ಅದರಲ್ಲಿ ನೋಡೋಣ ಒಂದು ಜ್ಞಾನವ್ಯಾಪಿನಲ್ಲಿ ಒಂದು ವಿಷ್ಣು ಶಿ ವಿಷ್ಣು ಶಿಲ್ಪ ಸಿಕ್ಕಿದೆ ಮರಳ ಶಿಲ್ಪ ಮಧ್ಯಯುಗದ್ದು ಅಂತಿದ್ದಾರೆ ಅಲ್ಲೇ ನೀವು ನೋಡ್ತಾ ಇದ್ದೀರಿ ಇಪ್ಪತ್ತೇಳು ಸೆಂಟಿಮೀಟ್ರ್ ನಾಲ್ಕು ಕೈಗಳಿವೆ ಶಂಖಚಕ್ರ ಎಲ್ಲ ಇದೆ ವಿಷ್ಣು ರೂಪದಲ್ಲಿ ಕೃಷ್ಣ ಅದು ಅಷ್ಟೇ ಮಧ್ಯಯುಗ ಹದಿನೈದು ಸೆಂಟಿಮೀಟರ್ ತಲೆ ಕೈಕಾಲನ್ನು ಆ ಕತ್ತರಿಸಿ ಹಾಕಿಲ್ಲ ಹಾಕಲಾಗಿದೆ ಭಾಳ ಸಹಜ ದಾಳಿಕೋರರು ಈ ಭಾರತದ ಮೇಲೆ ದಾಳಿ ಮಾಡಿದ್ದಾಗ ಅದರಲ್ಲೂ ಇಸ್ಲಾಮಲ್ಲಿ ದಾಳಿಕೋರರು ಬಂದಾಗ ನಿಮಗೆ ಈ ರೀತಿಯ ದೇವಸ್ಥಾನಗಳ ನಾಶದ ಪ್ರಸ್ತಾಪ ಕ್ರೈಸ್ತರು ಬಂದಾಗ ಬಂದಿಲ್ಲ ಬಂದಿಲ್ಲ ಅಲ್ಲೊಂದಿಲ್ಲಂದಿಲ್ಲ ಸಣ್ಣ ಪುಟ್ಟ ಈ ಥರ ಆಗಿರ್ಬೇಕೇನೋ ಬಿಟ್ರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅವರು ಬಂದಾಗ ಬರೀ ಮತಾಂತರದ್ದು ಬಂದಿದೆ ಇಲ್ಲಿ ಎಕ್ಸಾಕ್ಟ್ಲಿ ಮತಾಂತರದ್ದು ಬಂದಿದೆ ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ ಬಟ್ ಈ ತರ ಡೆಸ್ಟ್ರಾಕ್ಷನ್ ಆಫ್ ಟೆಂಪಲ್ಸ್ ಇದು ಇಲ್ಲ ಇಸ್ಲಾಂ ದಾಳಿ ಇಲ್ಲ ಇಸ್ಲಾಂ ದಾಳಿಕೋರ್ರಲ್ಲಿ ಅದು ಯಾರು ಆಗಿರಲಿ ಯಾವ ಕಾಲದಲ್ಲಿ ಅದಾಗಿದ್ದಾಗ ಮೊದಲು ಆಗಿರುವುದೇ ಈ ಕೆಲಸ ಈ ಕೆಲಸ ಹಾಗಾಗಿ ತಲೆ ಕತ್ತರಿಸಿದ್ದಾರೆ ಕಾಲು ಕತ್ತರಿಸಿದ್ದಾರೆ ದಟ್ ಇಸ್ ದ ಮೆಥಡಾಲಜಿ ಅದು ಏನಕ್ಕೆ ಅಂದರೆ ಅಂದು ಅಲ್ಲಿ ವಾಸವಿದ್ದ ಜನರನ್ನು ಭಯಭೀತಗೊಳಿಸುವುದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವಲ್ಲಿ ತೋರಿಸುವ ಆಕ್ರಮಣಶಾಲಿ ನಡ ನಡೆ ಕೇಳದಿದ್ದರೆ ಏನಾಗತ್ತೆ ಅನ್ನೋದು ನಿನ್ನ ದೇವರು ಅನ್ನೇ ನಾನು ಹೀಗೆ ಮಾಡ್ತಿದ್ದಂಗೆ ನಿಂದು ಯಾವ ಲೆಕ್ಕಾಚಾರ ಆ ರೀತಿ ಭಯಪಡಿಸೋದು ಇರೋದೇ ಅದು ಮತ್ತೆ ಯಾವಾಗಲೂ ದಾಳಿಕೋರನ್ನು ನಾನು ಅವತ್ತು ಹೇಳ್ತಿದ್ದೆ ಈ ಪ್ರವೇಶ ಮಾಡಿದ ಪ್ರದೇಶದ ಧರ್ಮ ಮತ್ತು ಸಂಸ್ಕೃತಿಯನ್ನು ನಾಶ ಮಾಡಿ ತನ್ನ ಧರ್ಮ ಮತ್ತು ಸಂಸ್ಕೃತಿಯನ್ನ ಸ್ಥಾಪನೆ ಮಾಡುವುದೇ ಒಂದು ಉದ್ದೇಶ ಜಾಗ ಹಿಡ್ಕೊಳ್ಳೋದು ಆಸ್ತಿಗಳನ್ನು ತೆಗೆದುಕೊಳ್ಳೋದು ಸಂಪತ್ತನ್ನು ದೋಚಿಕೊಳ್ಳುವುದು ಇವೆಲ್ಲ ಇನ್ನೊಂದು ಭಾಗ ಹೌದು ಹೆಣ್ಣು ಮಕ್ಕಳನ್ನು ಯೂಸ್ ಮಾಡ್ಕೊಳ್ಳೋದು ಇದೆಲ್ಲ ಇನ್ನೊಂದು ಭಾಗ ಇನ್ನೊಂದು ಭಾಗ ಇದು ಧರ್ಮ ಹಾಗಾಗಿ ಅಲ್ಲಿ ಸಿಕ್ಕಿದೆ ಕತ್ತರಿಸಿದ್ದಾರೆ ಅಂತಂದ್ರೆ ಕತ್ತರಿಸಿರ್ಬೋದು ದೇವನಾಗರಿ ಭಾಷೆಯಲ್ಲಿ ಕಲ್ಲಿನ ಮೇಲೆ ರಾಮ್ ಎಂಬ ಒಂದು ಕೆತ್ತನೆ ಕಾಣಿಸ್ತಾ ಇದೆಯಂತೆ ಅದಕ್ಕಿರೋ ಪೇಂಟ್ ಹೊಡೆದಿದ್ದಾರಂತೆ ಬಟ್ ಆ ಪೇಂಟ್ ಆಧುನಿಕ ಅಂತಿದ್ದಾರೆ ಹನುಮಾನ್ ಮಾರ್ಬಲ್ನಿಂದ ಇರುವಂತದ್ದು ಇನ್ನು ಶ್ರೀ ಅಂತ ಒಂದು ಕೆಡೆಯಲ್ಲೋ ಶಿವಲಿಂಗ ಒಂದು ಕಡೆ ಸಿಕ್ಕಿರೋಂಥದ್ದು ಶಿವಪೀಠ ಸಿಕ್ಕಿರುವಂಥದ್ದು ಮರಳು ಎಲ್ಲ ಮಧ್ಯಯುಗದ ವಿಗ್ರಹಗಳು ಗಣಪತಿ ಟೆರೆಕೋಟವನ್ನು ಬಳಸಿ ನಿರ್ಮಾಣ ಮಾಡಿರೋದು ಹೆಗೇ ಮಧ್ಯಯುಗ ಮಕರ ಕಲ್ಲಿನಲ್ಲಿ ಕೆತ್ತನೆ ಮಧ್ಯಯುಗದ್ದು ಮೊಸಳೆ ತಲೆಯತ್ತಿ ನಿಂತಿರುವಂತೆ ಮಕರ ನಾರಾಯಣ ರಮಣ ಅಂತ ತಮಿಳು ಭಾಷೆಯ ಶಾಸನ ಹದಿನೇಳು ಶತಮಾನದ್ದು ದೇಣಿಗೆ ನೀಡಿದ ವ್ಯಕ್ತಿಗಳು ಅವರೂ ಇರಬಹುದು ಹೇಳಕ್ಕೆ ಬರಲಿಕ್ಕಿಲ್ಲ ಇಡೋಣೋ ಅವ್ರು ದೇಣಿಗೆ ಕೊಟ್ಟಿರ್ಬೋದು ಯಾರು ಏನಾದ್ರು ಹೀಗೆ ಇವೆಲ್ಲ ಸಿಕ್ಕಿದೆ ಬಟ್ ಈಗ ಸರ್ ವಿಚಾರದಲ್ಲಿ ಸರ್ಕಾರ ಏನಾದರೂ ಪಾತ್ರ ವಹಿಸ್ಕೊಳ್ಬೋದಾ ಸರ್ ರಾಜ್ಯ ಸರ್ಕಾರ ಇತಿಹಾಸ ಸೇರಿಸ್ಕೊಂಡು ಈ ಹೆಸರುಗಳನ್ನು ಆಸಕ್ತಿ ಅನ್ನೋದಿದ್ರೆ ಏನು ಬೇಕಾದರೂ ಮಾಡ್ಬೋದು ಓಕೆ ಆಸಕ್ತಿ ಇರಬೇಕಲ್ಲ ಬೇಕು ಐತಿಹಾಸಿಕವಾಗಿ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಬಟ್ ಕೆಲವನ್ನು ಕೆಲ ಇವತ್ತಿನ ಭಾರತದಲ್ಲಿ ಎಲ್ಲವನ್ನು ರಾಜಕೀಯ ದೃಷ್ಟಿಕೋನದಿಂದ ನೋಡುವಾಗ ಅದು ಹೇಗೆ ಬರುತ್ತೆ ಆಸಕ್ತಿಗಳು ಅಂತ ನನಗೆ ಗೊತ್ತಿಲ್ಲ ಐ ಹ್ಯಾವ್ ನೋ ಐಡಿಯಾ ಓಕೆ ಸೊ ಇನ್ನು ಕಾಶಿ ಜ್ಞಾನವ್ಯಾಪಿ ಮಸೀದಿ ಕುರಿತಾಗಿ ಪುರಾತತ್ವ ಇಲಾಖೆಯ ವೈಜ್ಞಾನಿಕ ಸಮೀಕ್ಷೆಯ ವರದಿಯ ಬಗ್ಗೆ ಅಂಜುಮಾನ್ ಇಂತೇಜಾಮಿಯಾ ಮಸೀದಿ ಸಮಿತಿ ಮೊದಲ ಬಾರಿಗೆ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ಇದು ಕೋರ್ಟ್ ತೀರ್ಪಲ್ಲ ನಾವು ಸಮೀಕ್ಷಾ ವರದಿಯನ್ನು ಅಧ್ಯಯನ ಮಾಡ್ತಾ ಇದೀವಿ ನಂತರ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಆದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆಯ ಬಗ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಯುವಾಗ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಂತ ಹೇಳಿದ್ರು ಈಗ ಕ್ವಶನ್ ಸರ್ ಅದು ದೇವಸ್ಥಾನವೋ ಅಲ್ಲವೋ ಕೆಲವರು ಈಗಾಗಲೇ ಹ್ಯಾಂಡ್ ಓವರ್ ಮಾಡ್ಬಿಡಿ ಹ್ಯಾಂಡ್ ಓವರ್ ಸಿ ಎರಡು ಪ್ರಶ್ನೆ ಇಲ್ಲಿ ಉದ್ಭವ ಆಗುವಂಥದ್ದು ಏನೇನ್ ಒಂದು ಮೊದಲನೆಯ ಪ್ರಶ್ನೆ ಏನು ಅಂತಂದ್ರೆ ಇದು ಹೀಗೆ ಇತ್ಯರ್ಥವಾಗುವುದೋ ಇಲ್ಲ ಇತ್ಯರ್ಥವಾಗುವುದಿಲ್ಲ ನ್ಯಾಯಾಲಯದಿಂದಲೇ ಇದು ಅಂತಿಮವಾಗಿ ಇತ್ಯರ್ಥವಾಗಬೇಕು ಓಕೆ ಹೌದು ಈ ಪ್ರಶ್ನೆ ಯಾರ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಇದೆಲ್ಲ ನ್ಯಾಯಾಲಯಕ್ಕೆ ಹೋಗಿರೋದ್ದು ಎಸ್ ಐ ರಿಪೋರ್ಟ್ನ ನ್ಯಾಯಾಲಯ ಫೈನಲ್ ಮಾಡಿಬಿಡತ್ತೆ ಐ ಹ್ಯಾವ್ ನೋ ಐಡಿಯಾ ಅನ್ನು ಅದು ಯಾವ ರೀತಿ ಪರಿಗಣಿಸತ್ತೆ ನಾಳೆ ಕೆಳ ನ್ಯಾಯಾಲಯ ಮಾಡಿದ್ದ ಈ ಪ್ರಶ್ನೆಯಂತೂ ನೇರವಾಗಿ ಸುಪ್ರೀಂ ಕೋರ್ಟ್ವರೆಗೆ ಹೋಗುತ್ತೆ ಬಿಕಾಸ್ ಅಷ್ಟು ಸುಲಭವಾಗಿ ಇದನ್ನು ಹೌದು ನಮಗೆ ಬೇಕಿಲ್ಲ ಹ್ಯಾಂಡ್ ಓವರ್ ಮಾಡ್ಬಿಡೋಣ ಅಂತ ಹ್ಯಾಂಡ್ ಓವರ್ ಆಗುತ್ತೆ ಅಂತ ನನಗೇನು ಅನಿಸಲ್ಲ ಇವತ್ತಿನ ತ್ವೇಷಮಯ ವಾತಾವರಣದಲ್ಲಿ ಹಾಗಾಗಿ ನ್ಯಾಯಾಲಯದಲ್ಲೇ ಪ್ರಕಾರ ಈ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಲಿಕ್ಕೆ ಬರುವುದು ಎರಡು ಪ್ರಶ್ನೆ ನಂಬರ್ ಒನ್ ಅದು ದೇವಸ್ಥಾನವೋ ಮಸೀದಿಯೋ ಅದು ದೇವಸ್ಥಾನವಲ್ಲ ಅನ್ನೋಕ್ಕೆ ಯಾವನ್ ಕೈಲೂ ಸಾಧ್ಯವಿಲ್ಲ ನನ್ನ ಪ್ರಕಾರದಲ್ಲಿ ಸಿಕ್ಕಿರುವಂತ ಯಾರ ಕೈಲೂ ಆಗಲ್ಲ ಅದನ್ನ ದೇವಸ್ಥಾನ ಅಲ್ಲ ಅನ್ನೋಕ್ಕೆ ದಟ್ಸ್ ಅ ಕನ್ಕ್ಲೂಡೆಡ್ ಇಶ್ಯೂ ಇದ್ದಂಗಿದೆ ದಿ ಟ್ರಬಲ್ ಈಸ್ ಪ್ರಾಬ್ಲಮ್ ಇರೋದಿಲ್ಲಪ್ಪ ಸಮಸ್ಯೆ ಅಂತಂದ್ರೆ ಅದು ದೇವಸ್ಥಾನವಾದರೂ ಈಗ ಅದನ್ನು ಪುನರ್ ದೇವಸ್ಥಾನವಾಗಿ ಸ್ಥಾಪಿಸಲು ಅದರ ಮೇಲಿರುವುದನ್ನು ಕೆಡವಿ ಜಾಗ ಮಾಡಿಕೊಡಲು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆ ಜಾಗ ಕೊಡತ್ತಾ ಯಾಕಂದರೆ ಆ ಕಾಯ್ದೆಯ ವಾದ ಏನಿದೆ ಅಂತಂದರೆ ಇವರದ್ದು ಬಾಬ್ರಿ ಮಸೀದಿಯನ್ನು ಹೊರತುಪಡಿಸಿ ಇನ್ಯಾವುದನ್ನು ಈ ರೀತಿ ಕೆದುಕುವುದಿಲ್ಲ ಅನ್ನೋ ಥರ ಮಾತಾಡ್ತಿದ್ದಾರೆ ಅದಕ್ಕೆ ವಿರುದ್ಧವಾದ ವಾದ ಏನು ಅಂದರೆ ಈ ಕಾನೂನನ್ನು ಜಾರಿಗೆ ತಂದಿದ್ದಂದು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಮಾಡಿದ್ದ ತಪ್ಪಿದು ಅಕ್ರಮವನ್ನು ಸಕ್ರಮ ಮಾಡಿಕೊಡಲಿಕ್ಕೆ ಬರೋದಿಲ್ಲ ಈ ವಿಚಾರದಲ್ಲಿ ಅನ್ನೋದು ಇನ್ನೊಂದು ವಾದ ಈ ವಾದ ಪ್ರತಿವಾದವನ್ನ ನ್ಯಾಯಾಲಯ ಹೇಗೆ ಆಲಿಸತ್ತೆ ಅನ್ನೋದಕ್ಕೆ ಕಾಯಬೇಕು ಕಡೆ ಹಾಗಿದ್ರೆ ಮುಸ್ಲಿಮರ ಕಡೆಗೆ ಹೋಗಿ ನೋಡೋದಾದ್ರೆ ಮಸೀದಿಯ ಕಡೆ ದೃಷ್ಟಿಕೋನದಿಂದ ನೋಡೋದಾದ್ರೆ ಇದು ಮಸೀದಿಯೋ ಹೌದು ಈ ಕ್ಷಣಕ್ಕೆ ಅದು ಮಸೀದಿಯೇ ಯಾಕಂದ್ರೆ ಪ್ರೇಯರ್ ನಡೀತಿ ಹಾಗಿದ್ರೆ ಪವಿತ್ರವಾದ ಸ್ಥಳ ಅಂದಾಗ ಕುರಾನ್ನಲ್ಲಾಗಲಿ ಅಥವಾ ಹಾದೀಸಲ್ಲಾಗಲಿ ಅಲ್ಲಾಗಲಿ ಆಗಲಿ ಏನು ಅಲ್ಲಿಯ ಅಭ್ಯಾಸಗಳು ಪದ್ಧತಿ ಪರಂಪರೆಗಳಲ್ಲಿ ಪವಿತ್ರವಾದ ಸ್ಥಳ ಎಂದರೆ ನಮ್ಮ ಮನೆ ಅಂದರೆ ಹಿಂದೂ ಮನೆಯಲ್ಲೋ ಇನ್ನೊಂದು ಮನೆಯಲ್ಲೋ ಮುಸ್ಲಿಮ್ ಮನೆಯಲ್ಲೋ ಇದ್ದಂಗೆ ಮನೆಯೊಳಗಿನ ಒಂದು ಕೊಠಡಿಯಲ್ಲಿ ನೀವು ಸ್ಥಾಪನೆ ಮಾಡಿಕೊಳ್ಳಬಹುದಾದ ವಿಗ್ರಹಗಳ ಮೂಲಕ ದೇವರ ಮನೆ ಮಾಡಿಕೊಂಡ್ರೆ ಅದೇ ದೇವಸ್ಥಾನ ಅದೇ ಪವಿತ್ರವಾದ ಸ್ಥಳ ದೇವಸ್ಥಾನವನ್ನೇ ಕಟ್ಕೋಬೇಕು ಅಂತ ಎಲ್ಲೂ ಇಲ್ಲ ಪೂಜೆಗೆ ಹಾಗೆ ಮುಸ್ಲಿಂ ಪ್ರಾಕ್ಟೀಸಸ್ ಅಲ್ಲೂ ಮಸೀದಿಯನ್ನೇ ಕಟ್ಟಬೇಕು ಪ್ರಾರ್ಥನೆಗೆ ಅಂತಲ್ಲ ಹೌದು ಮನೆಯೊಳಗಡೆಯ ಕೊಠಡಿಯೂ ಪವಿತ್ರವಾದ ಜಾಗವೇ ಹೌದು ಅದಕ್ಕೇನು ತೊಂದರೆ ಇಲ್ಲ ಮತ್ತೆ ಎಲ್ಲಿ ಬೇಕಾದರೂ ಆ ಪ್ರೇಯರ್ ಮಾಡಬಹುದು ಅವರು ಇಂತಿಂತ ನಿರ್ದಿಷ್ಟ ಹೀಗೆ ಮಾಡಬೇಕು ಆದರೆ ಅದಕ್ಕೆಂದೇ ಇರುವ ಜಾಗ ಆಗಬೇಕದು ನಂಬರ್ ಒನ್ ನಂಬರ್ ಟು ದಿ ಪ್ರಾಬ್ಲಮ್ ಇನ್ ಪ್ರಾಕ್ಟೀಸಸ್ ಆಫ್ ಮುಸ್ಲಿಮಲ್ಲಿ ಏನು ಅಂತಂದರೆ ನೀ ಪ್ರಾಕ್ಟಿ ಅಲ್ಲಾಹು ಫೈನಲ್ ಅಲ್ಟಿಮೇಟ್ ಇನ್ಯಾವುದು ಅಲ್ಲಿ ಜಾಗ ಇಲ್ಲ ಅಲ್ಲಿ ಯಾವ ನಂಬಿಕೆಗಳಿಗೂ ಜಾಗ ಇಲ್ಲ ಒಂದೇ ಅದೊಂದಕ್ಕೆ ಎಕ್ಸಿಸ್ಟೆನ್ಸ್ ಮತ್ತು ಅಲ್ಲಿ ನಿಮಗೆ ವಿಗ್ರಹ ಪೂಜೆ ಇಲ್ಲ 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 ವಿಗ್ರಹ ಪೂಜೆ ಇಲ್ಲ ಹಾಗಾಗಿ ಇನ್ನೊಂದು ಧರ್ಮದ ವಿಗ್ರಹಗಳು ಇರುವ ಜಾಗದಲ್ಲಿ ಆ ಕುರುಹುಗಳು ಇರುವ ಜಾಗದಲ್ಲಿ ಅಥವಾ ಇನ್ನೊಂದು ಧರ್ಮದ ದೇವಸ್ಥಾನವಿದ್ದರ ಮೇಲೆ ಕಟ್ಟಲಾದ ಮಸೀದಿ ಪಾವಿತ್ರವಾಗತ್ತಾ ಇಲ್ವಾ ಅನ್ನೋದನ್ನು ತೀರ್ಮಾನ ಆಗಬೇಕು ಹೌದು ಅವರು ಇದರಲ್ಲಿ ಹೇಳೋದಾದರೆ ಅದನ್ನು ಹರಾಮ್ ಅಂತ ಅವರೇ ಕರಿ ಎಸ್ ಮತ್ತು ಆ ಸಿಂಬಲ್ಗಳೇನಿವೆ ಸಂಕೇತಗಳಿವೆಲ್ಲ ಸಿಕ್ಕಿದೆ ಅದೆಲ್ಲ ಅಲ್ಲಿ ಇದ್ದಾಗ ಅಲ್ಲಿ ಪ್ರಾರ್ಥನೆ ಮಾಡುವುದು ಸರಿಯೋ ಅದು ನಿಮಗೆ ಮಸೀದಿಗಳಲ್ಲಿ ಯಾವುದೇ ಸಂಕೇತಗಳಿಗೆ ಜಾಗ ಇಲ್ಲ ಯಾವುದೇ ವಿಗ್ರಹಗಳಾಗ್ಲಿ ಮತ್ತೊಂದಾಗ್ಲಿ ಮಗದೊಂದಾಗಲಿ ಅಥವಾ ಯಾವುದೋ ಚಿಹ್ನೆಗಳಾಗಲಿ ಯಾವುದಕ್ಕೂ ಜಾಗ ಇಲ್ಲ ಅಲ್ಲಿ ಅಲ್ಲಿ ಜಾಗ ಇರೋದು ಕುರಾನ್ನ ವರ್ಷಗಳಿಗಷ್ಟೇ ಅವುಗಳ ಇದಕ್ಕೆ ಮಾತ್ರ ಜಾಗ ಇದೆ ಅಷ್ಟೇ ಎರಡನೇ ಇದು ದಿಕ್ಕಿನ ಪ್ರಶ್ನೆ ಅಷ್ಟೇ ಅದು ಮೆಕ್ಕಾ ಕಡೆ ಮೆಕ್ಕಾ ಕಡೆಯ ದಿಕ್ಕಿನ ಪ್ರಶ್ನೆ ಅದು ಅದು ಬಿಟ್ಟರೆ ಇನ್ಯಾವುದಕ್ಕೂ ಜಾಗ ಇಲ್ಲ ಅಲ್ಲಿ ಹಾಗಾಗಿ ನಾನು ಮೇಲೆ ಕೂತ್ಕೊಂಡು ಮಾಡ್ತಿದ್ದಾಗ ಕೆಳಗಡೆ ಗಣೇಶ ಇದ್ದಾನೆ ಹೇಗೆ ಸಲ್ಲ ಅನ್ನೋದಾದಾಗ ಅದು ಆಗತ್ತಾ ಈ ಪ್ರಶ್ನೆಗಳಿಗೆ ಉತ್ತರಗಳು ಬಹುಶಃ ಹೊರಕು ಬರಬೇಕಾಗುತ್ತೆ ಓಕೆ ಎಸ್ ಅದು ಬಂದರೆ ಆಮೇಲೆ ನ್ಯಾಯಾಲಯ ಅದನ್ನು ಹೇಗೆ ವ್ಯಾಖ್ಯಾನಿಸುತ್ತೋ ನೋಡಿದರೆ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಹೇಗೆ ನ್ಯಾಯಾಲಯ ಕಾನೂನುಬದ್ಧವಾಗಿ ವ್ಯಾಖ್ಯಾನ ಮಾಡುತ್ತೆ ಅನ್ನೋದನ್ನು ನೋಡಿದ ಮೇಲೆ ಈ ರೀತಿ ಅರ್ಥವಾಗಬಹುದು ಬಟ್ ಅಲ್ಲಿ ಜ್ಞಾನವ್ಯಾಪಿಯಲ್ಲಿ ಇನ್ನೊಂದು ಬರಬೇಕಾಗಿದೆ ಸರ್ ಶಿವಲಿಂಗದ ಹೊರಗಡೆ ಕಾರಂಜಿ ಅಂತ ಹೇಳ್ತಾ ಇದ್ರಲ್ಲ ಅದು ಅದು ಒಂದ್ರಿ ಇನ್ನು ಬಹಳ ಇದೆ ಅದ್ರ ಅದು ಒಂದಷ್ಟೇ ಎಸ್ ನಿಮಗೆ ಈಗ ಒಂದೇ ಅದು ಹಂಗಾರ ಅದೊಂದೇ ಬಂದ್ಬಿಟ್ಟು ಬಿಟ್ಬಿಡ್ತೀವಿ ಅಂತನಾ ಹಾಗಲ್ಲ ಅದು ಅದು ಒಂದಷ್ಟೇ ಎಸ್ ಅದು ಬಂದ ತಕ್ಷಣ ಅದರ ಅದ ಅದರ ಮೇಲೆ ಕೇಸ್ ನಿಂತಿದೆ ಅಂತ ನಾನು ಹೇಳ್ತಾ ಇಲ್ಲ ಪೂರ್ತಿಯಾಗಿ ಎಲ್ಲವೂ ಕೂಡ ಎಲ್ಲವೂ ಸೇರ್ಬೇಕು ಎಸ್